ನಮಸ್ತೆ ವಿದ್ಯಾರ್ಥಿಗಳೇ, ಈಗಾಗಲೇ ಸರ್ಕಾರದವರು ಟಾಸ್ಕ್ ಫೋರ್ಸ್ ರಚನೆ ಮಾಡಿ ಮತ್ತು ಟಾಸ್ಕ್ ಫೋರ್ಸ್ ಮೀಟಿಂಗ್ ಮ್ಯಾರೇಜ್ ನಡೀತಾ ಇದೆ. ಮೇ 25ರವರೆಗೂ ಲಾಕ್ಡೌನ್ ಆಗಿತ್ತಲ್ಲ, ಆ ಲಾಕ್ಡೌನ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತ ತಜ್ಞರು ಕೂಡ ಹೇಳಿದ್ದಾರೆ, ಮತ್ತು ICMR ಕೂಡ ಸಲಹೆ ಕೊಟ್ಟಿದೆ 1 ತಿಂಗಳ ಕಾಲ. ಆದ್ದರಿಂದ SSLC ಪರೀಕ್ಷೆ ಮತ್ತು PUC ಪರೀಕ್ಷೆ ಆಗುವುದು ಡೌಟ್ ಅಂತ ಅಂತಿದ್ದಾರೆ ತಜ್ಞರು. ಮತ್ತು ಕನ್ಫರ್ಮ್ ಆಗಿ ಪೋಸ್ಟ್ಪೋನ್ ಮಾಡವ್ರೆ ಈಗ, ಆದರೆ ಈಗ ಕನ್ಫರ್ಮ್ ಆಗಿ ಈಗ ಸೆಕೆಂಡ್ ಅಲ್ಲೇ ವೇವ್ ನಿಂತಾದ ಮೇಲೆ ಎಕ್ಸಾಮ್ ನಡ್ತಿದ್ದೀವಿ ಅಂತ ಸುರೇಶ್ ಕುಮಾರ್ ಹೇಳಿದ್ದಾರೆ. ಈ ಸೆಕೆಂಡ್ ಅಲ್ಲೇ ಮುಗಿದ ತಕ್ಷಣ ಥರ್ಡ್ ವೇವ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಮತ್ತು ತಜ್ಞರು ಏನು ಹೇಳ್ತಾರೆ, ಥರ್ಡ್ ವೇವ್ ಮಕ್ಕಳ ಮೇಲೆ ಹೆಚ್ಚು ಪರಿಣಾಮ ಬೀಳುತ್ತೆ, ಆವಾಗ ಕಂಟ್ರೋಲ್ ಮಾಡೋಕ್ಕಾಗೋಲ್ಲ, ಮತ್ತು ಮಕ್ಕಳ ಮೇಲೆ ಬರುವ ವ್ಯಾಕ್ಸಿನ್ ಕೂಡ ಇನ್ನೂ ಪ್ರಿಪೇರ್ ಆಗಿಲ್ಲ. ಆದ್ದರಿಂದ ಕನ್ಫರ್ಮ್ ಆಗಿಲ್ಲ, ಇವರು ಪೋಸ್ಟ್ಪೋನ್ ಮಾಡೋಕ್ಕೆ ಮಾಡ್ತಾ ಹೋದರೆ ಎಷ್ಟಕ್ಕೂ ಅಂತ ಪೋಸ್ಟ್ಪೋನ್ ಮಾಡೋಕ್ಕಾಗುತ್ತೆ, ಆದ್ದರಿಂದ ಕ್ಯಾನ್ಸಲ್ ಮಾಡಬೇಕು ಅಂತ ತಜ್ಞರು ಹೇಳಿದ್ದಾರೆ, ಅಭಿಪ್ರಾಯಪಟ್ಟಿದ್ದಾರೆ. ಮತ್ತು ಇಷ್ಟು ದಿನ ಓದಿದ್ದಾರೆ ವಿದ್ಯಾರ್ಥಿಗಳು, ವರ್ಷ ಒಂದು ದಿವಸ ನೀವು ಪ್ರಮೋಟ್ ಮಾಡಿದ್ರೆ ಏನೂ ಆಗೋಲ್ಲ ಅಂತ ಕೆಲವು ತಜ್ಞರು ಹೇಳ್ತಾ ಇದ್ದಾರೆ. ಮತ್ತು ಪೇರೆಂಟ್ಸ್ ವಾದ ಏನು ಅಂದರೆ, ನಮ್ಮ ಮಕ್ಕಳು ಸುರಕ್ಷಿತವಾಗಿರಬೇಕು, ನಾವು ಎಷ್ಟು ಸತಿ ಬೇಕಾದ್ರೂ ಎಕ್ಸಾಮ್ ಬರೆಸ್ತೀವಿ, ನಾವು ಮಕ್ಕಳು ಸುರಕ್ಷಿತವಾಗಿದ್ದರೆ 60 ವರ್ಷ ಬದುಕಿದ್ರೆ ಅದು ನಮಗೆ ಹೆಚ್ಚು. ಮತ್ತು ಈಗ ಕರೋನಾ ಸಿಚುಯೇಷನಲ್ಲಿ ನಾವು ಎಕ್ಸಾಮ್ ಕಳಿಸಿ ನಮ್ಮ ಮಕ್ಕಳ ಭವಿಷ್ಯವನ್ನು ರಿಸ್ಕಲ್ಲಿ ದೂಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಮತ್ತು ಅವರು ಸುರಕ್ಷಿತವಾಗಿದ್ದರೆ ನಮಗೆ ನೆಕ್ಸ್ಟು ಫೇಲಾದರೂ ಮುಂದಿನ ವರ್ಷ ಕೂಡ ಬರ್ಕೊಬೋದು ಅಂತ ಪೇರೆಂಟ್ಸ್ಗಳು ಹೇಳ್ತಾಯಿದ್ರು. ಮತ್ತು ಟೀಚರ್ಸ್ಗಳು ಏನು ಹೇಳ್ತಾಯಿದ್ದಾರೆ, ಈ ಆನ್ಲೈನ್ ಕ್ಲಾಸಸ್ಗಳು ನಮಗೂ ಕನ್ವೆ ಮಾಡೋಕ್ಕಾಗ್ತಾಯಿಲ್ಲ, ಮತ್ತು ಮಕ್ಕಳಿಗೂ ಅರ್ಥ ಆಗ್ತಾಯಿಲ್ಲ ಅಂತ ಕನ್ವೆ ಮಾಡಿದ್ದಾರೆ ಸುರೇಶ್ ಕುಮಾರ್ ಅವ್ರಿಗೆ. ಮತ್ತು ಕೆಲವು ಸಚಿವರಿಗೆ ಏನು ಹೇಳಿಕೆ ಕೊಡ್ತಾಯಿದ್ದಾರೆ ಅಂದರೆ, ಈಗ ಲಾಕ್ಡೌನ್ ಇರೋದು ಎಕ್ಸ್ಟೆಂಡ್ ಆಗುತ್ತೆ, ಇನ್ನೂ ಕೂಡ 2 ತಿಂಗಳು ಎಕ್ಸ್ಟೆಂಡ್ ಆಗ್ಬೋದು, ಇಲ್ಲ 1 ತಿಂಗಳು ಎಕ್ಸ್ಟೆಂಡ್ ಆಗ್ಬೋದು ಅಂತ ಅಂದರೆ, 1 ತಿಂಗಳು ಎಕ್ಸ್ಟೆಂಡ್ ಆದರೂ June 25ರವರೆಗೂ ಬೀಳುತ್ತೆ. ಮತ್ತು ಅವರು ಏನು ತಿಳಿಸಿರೋದು ಅಂದರೆ, ನಾವು 15 ದಿವಸದ ಮುಂಚೆ ಟೈಮ್ ಟೇಬಲ್ ಕೊಡ್ತೀವಿ, ಯಾವುದೇ SSLC ಆಗಲಿ PUC ಆಗಲಿ ಅಂತ. ಆದ್ದರಿಂದ ನೀವು ಪ್ರಿಪೇರ್ ಆಗ್ತಾಯಿರಲಿ ವಿದ್ಯಾರ್ಥಿಗಳೇ, ನೀವು ಎಕ್ಸಾಮ್ಗೋಸ್ಕರ ಓದೋಕ್ಕೋಗ್ಬಿಡಿ, ಮತ್ತು ಮುಂದಿನ ಭವಿಷ್ಯಕ್ಕಾಗಿ ಓದಿ. ಈ ಫ್ರೀ ಟೈಮಲ್ಲಿ ಸುಮ್ಮನೆ ಕೂತ್ಕೊಳ್ಳೋ ಬದಲು ನೀವು ಓದಿ ಅಷ್ಟೇ, ಎಕ್ಸಾಮ್ಗೋಸ್ಕರ ಓದೋಕ್ಕೋಗ್ಬೇಡಿ, ನಾಲೆಜ್ಗೋಸ್ಕರ ಓದಿ. ಆವಾಗ ನಿಮಗೆ ಇಂಪ್ರೂವ್ ಆಗುತ್ತೆ, ಮತ್ತು ನೀವು ಕೂಡ ಎಕ್ಸಾಮಲ್ಲಿ ಫ್ರೀ ಕೂಲಾಗಿ ಬರೀಬೋದು. 3 C ನೀವು ಮೈಂಡಲ್ಲಿ ಇಕ್ಕೊಳ್ಳಿ, ಕೂಲ್, ಕಾಮ್, ಕಂಪೋಸ್ಡ್ ಅಂತ. ಈ 3 ಪದನ ನೀವು ಮೈಂಡಲ್ಲಿ ಇಟ್ಕೊಂಡ್ರೆ ಯಾವುದೇ ಎಕ್ಸಾಮ್ ಬೇಕಾದರೂ ನೀವು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಇದು ಇಂಪಾರ್ಟೆಂಟ್ ಅಲ್ಲ ವಿದ್ಯಾರ್ಥಿಗಳೇ, ನೆಕ್ಸ್ಟ್ ನೀವು ಬಂದಾಗ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಬರೀತಾರೆ, ಅದು ಎಕ್ಸಾಮ್ ಇಂಪಾರ್ಟೆಂಟ್ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಆದ್ದರಿಂದ ನೀವು ಸುರಕ್ಷಿತವಾಗಿರಿ. ನಾನು ಇಂದಿನ ವಿಡಿಯೋದಲ್ಲಿ ನಿಮ್ಮ ಮೆಟೀರಿಯಲ್ ಕೂಡ ಸಾಲ್ವ್ ಮಾಡ್ತಾ ಇದ್ದೀನಿ, ಅದನ್ನು ನೀವು ನೋಡ್ತಾ ಹೋಗಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ.